ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ಬೇಕು ಸರ್? ಸರ್ ಯಾರು ಬರಲಿ ಸರ್, ಒಳ್ಳೆಯವರಾಗಿ ಬರಲಿ, ಮೋದಿನಾರಾಗಲಿ, ರಾಹುಲ್ ಗಾಂಧಿನಾರಾಗಲಿ, ಯಾರಾಗಲಿ ಸರ್, ಒಳ್ಳೆತನ ಮಾಡಿ ನಮ್ಮ ಪಬ್ಲಿಕ್ಗೆ ಒಳ್ಳೇದು ಮಾಡ್ತೀನಿ ಅಂತ ಬಂದರೆ ಯಾರು ಆಗಲಿ ಸರ್, ಖುಷಿಯಿಂದ ನಾವು ವೋಟ್ ಹಾಕೋಣ. ನಾವು ಒಳ್ಳೇದು ಮಾಡ್ತೀವಿ ಅಂತ ಬರಲಿ ನಾವು ಹಾಕೋಣ, ಅದು ಬಿಟ್ಬಿಟ್ಟು ನಮ್ಮೆಲ್ಲರನ್ನೂ ತುಳ್ಕೊಂಡು ಅವ್ರನ್ನ ಅವ್ರ ಮನೆ ಇದು ಮಾಡ್ಕೊಂಡ್ರೆ ಆಗಲ್ಲ ಸರ್. ಎಲ್ಲ ನಮಗೂ ನೀವು ಮಾಡ್ಕೊಳ್ಳಿ ಬೇಡ ಅನ್ನಲ್ಲ, ನಮಗೂ ಒಂಚೂರು ಕೊಡಿ, ಏನು ನೀವು ನಮಗೆ ಕೊಡಬೇಡಿ. ಪಾಪ ಎಷ್ಟು ಅನ್ನ ನೀರು ಇಲ್ದಾನೆ ಅವರೇ, ಬಡವ್ರು ಬೋಗರು ಮನೆ ಮಠ ಇಲ್ದಾನೆ, ಎಲ್ಲ ಬೀದಿಲಿ ಬಿತ್ಕೊಂಡು ಕೂಲಿ ಮಾಡ್ಕೊಂಡಿದ್ದವ್ರೆ, ಅವ್ರಿಗೆ ಮಾಡಿ. ಅದು ಬಿಟ್ಬಿಟ್ಟು ಈ ರ್ಯಾಪಿಡ್ ಹೋದವ್ರಿಗೆ ನೋಡಿ, ಬೆಳಗ್ಗೆಯಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ, 10 ರೂಪಾಯಿ ಕರೆಕ್ಟಾಗಿ 700 ರೂಪಾಯಿ ಬಿಸ್ನೆಸ್ ಮಾಡಿಲ್ಲ, 350 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀನಿ, ಇನ್ನು 100 ರೂಪಾಯಿ ಊಟ ಮಾಡಿದ್ದೀನಿ, 250 ರೂಪಾಯಿ ಮನೆಗೆ ತಗೊಂಡೋದ್ರೆ ಎಕಡೆ ತಗೊಂಡಿದ್ದಾರೆ. ಇನ್ನು ಸಾಲ ದೂಲ ಮಾಡ್ಕೊಂಡಿದ್ದೀವಿ ನಾವು, ಗಾಡಿ ಲೋನ್ಗಳು 2 ತಿಂಗಳಿಂದ ಗಾಡಿ ಲೋನ್ ಕಟ್ಟಿಲ್ಲ ನಾನು. ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕು ಅವರು. ಯಾರು ಬರಲಿ ಸರ್, ಒಳ್ಳೇದು ಮಾಡಲಿ, ಒಳ್ಳೇದು ಮಾಡ್ತೀನಿ ಅಂತ ಬರಲಿ, ಖುಷಿಯಿಂದ ಓಟ್ ಹಾಕೋಣ. ಅದು ಬಿಟ್ಬಿಟ್ಟು ರಾಹುಲ್ ಗಾಂಧಿ ಬಂದರು, ಮೋದಿ ಬಂದರು ಅಂತ ನಾವು ಇದು ಮಾಡೋಕೆ ಹೋಗಲ್ಲ. ಈಗ ನೋಡಿ, ರ್ಯಾಪಿಡೋ ಬಿಟ್ಟರು, ರ್ಯಾಪಿಡೋ ಸ್ಟ್ರೈಕ್ ಎಲ್ಲ ಮಾಡಿದೋ, ಒಂದು 10 ರೂಪಾಯಿದು ಏನು ಪ್ರಯೋಜನ ಆಗಿಲ್ಲ ಸರ್, ಏನು 10 ರೂಪಾಯಿದು ಪ್ರಯೋಜನ ಆಗಿಲ್ಲ. ರ್ಯಾಪಿಡೋ ಬೈಕ್ ಓಡಿ ಓಡ್ತಾನೆ ಇವೆ, ವೈಟ್ ಬೋರ್ಡ್ ಹೋಗೋ, ನಾವು ಇಲ್ಲಿ ಕೂತ್ಕೊಂಡು ನೋಣ ಹೊಡಿತಾ ಇದ್ದೀವಿ. ಏನು ಸರ್ ಪಬ್ಲಿಕ್ ಸೇವೆ ಮಾಡೋದು? ಪಬ್ಲಿಕ್ ಸೇವೆ ಅಂದರೆ ನಾವು ಪಬ್ಲಿಕ್ ಸೇವಕರಲ್ಲವರ, 10 ರೂಪಾಯಿ ಸಿಗ್ತದೆ ಅಂತ ಮಾಡ್ತೀವಿ, 10 ರೂಪಾಯಿಯೂ ಸಿಕ್ಕಿಲ್ಲ ಅಂದಾಗ ಇನ್ನೆಲ್ಲ ಹೋಗಿ ಯಾವ್ದೇನೋ ಇಲ್ಲ, ನಾನು ಇನ್ನೇನೋ ಔಷಧಿನ ಗಿಷ್ಣ ಕೊಡ್ಬಿಟ್ಟು ಸಾಯ್ಬೇಕಾಗತ್ತೆ. ಈ ಕೂಲಿನೂ ಇಲ್ಲ, ಈ ಕಡೆ ಕೂಲಿನೂ ಮಾಡೋಕ್ಕೆ ಬರೋಲ್ಲ, ಇದು ಆಗೋಲ್ಲ ಅಂದರೆ ಇನ್ನು ಹೆಂಗೆ ಸರ್ ಮಾಡೋದು ಹೇಳಿ? ಯಾರು ಬರಲಿ ಸರ್, ಒಳ್ಳೆಯವರಾಗಿ ಬರಲಿ, ಒಳ್ಳೇದು ಮಾಡ್ತೀನಿ ಪಬ್ಲಿಕ್ಗೆ ಅಂತ ಬರಲಿ, ಖುಷಿಯಿಂದ ಓಟ್ ಹಾಕೋಣ, ಖುಷಿಯಿಂದ ನಮ್ಮ ಕರ್ನಾಟಕ ಬೆಳೆಸೋಣ. ನಮ್ಮ ಯಾರು ರಾಹುಲ್ ಗಾಂಧಿನಾರೂ ಬರಲಿ ಸರ್, ಮೋದಿನಾರೂ ಬರಲಿ, ನಮಗೆ ಖುಷಿ ಏನು ಅಂದರೆ ಒಳ್ಳೆ ಜನಸಂಖ್ಯೆಗೆ ಒಳ್ಳೇದು ಮಾಡಬೇಕು ಅಂತ ನಮ್ಮ ಆಸೆ. ನಮಗೆ ಇದು ಅದು ಬಿಟ್ಬಿಟ್ಟು ಈ ಬರ್ತಾರೆ ಬಂದವರೆಲ್ಲ ನೋಡ್ತಿರೆಲ್ಲ ಬರೀ ಆಶ್ವಾಸನೆ ಕೊಡ್ತಾರೆ, ಎಲ್ಲ ಕೈ ಹತ್ಬಿಟ್ಟು ಕೈ ತೊಳ್ಕೊ ಹೋಯ್ತಾ ಇರ್ತಾರೆ. ಇನ್ನು ನಾಳೆ ದಿವಸ ಏನಾರು ಒಂದು ಕೇಳೋಕೆ ಹೋದರೆ, ಏ ಅವ್ರು ಮೀಟ್ ಮಾಡಪ್ಪ, ಇವ್ರು ಮೀಟ್ ಮಾಡಪ್ಪ, ಅವೆಲ್ಲ ಯಾರು ಮೀಟ್ ಮಾಡಿದ್ರೆ ಏನೂ ಪ್ರಯೋಜನ ಆಗ್ತಿಲ್ಲ ಸರ್, ಏನು ಅಂದರೆ ಏನು ಪ್ರಯೋಜನ ಆಗ್ತಿಲ್ಲ. ಎಲ್ಲಿಗೆ ಹೋಗ್ತೀರಿ? ಬರೀ ಇದೆಯ ಯಾರನ್ನಾರು ಏನಾರು ಕೇಳೋಣ ಅಂದ್ರೂ ಒಂಥರ ದುರಹಂಕಾರದಿಂದ ಮಾತಾಡ್ತಾರೆ, ಒಂದು ಒಳ್ಳೆತನ ಯಾರಿಗೂ ಇಲ್ಲ, ಬರೀ ಇದು ಏಕವಚನ ಮಾತುಗಳಯ್ಯ. ಅವರಲ್ಲೆಲ್ಲ ನಾವು ಏನು ಇದು ಮಾಡೋಕ್ಕಾಗಲ್ಲ ಸರ್, ಒಳ್ಳೆಯವರಾಗಿ ಬರ್ತೀನಿ ಅಂದರೆ ಯಾರು ಬೇಕಾದ್ರೂ ಖುಷಿಯಿಂದ ನಮ್ಮ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.